ನಾನು ನನ್ನ ಕ್ರೈಮ್ ರಿಪೋರ್ಟಿಂಗ್ನ ಅನುಭವದಲ್ಲಿ ಒಂದು 7-8 ಕೇಸ್ಗಳನ್ನು ಹೇಳಬಹುದು. ನಾನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದೆ ಅಂತ ಅಂದರೆ ಒಬ್ಬ ಪೊಲೀಸು CID CBIನವ್ರು ಹೆಂಗೆ ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡ್ತಾರಲ್ಲ ಹಾಗೆ ನಾನು ಥ್ರೆಡ್ ಬೇರ್ ಇನ್ವೆಸ್ಟಿಗೇಷನ್ ಅಂತ ಮಾಡಿದ್ದು ಒಂದು 7-8 ಕೇಸ್ಗಳಲ್ಲಿ ಅದರ ಪೈಕಿ 6 ಮರ್ಡರ್ ಕೇಸ್ಗಳು ಅದರಲ್ಲಿ ಒಂದು ನೀವು ಹೇಳ್ತಾ ಇರುವಂಥ ಸೌಜನ್ಯ ಮರ್ಡರ್ ಕೇಸು. ನೀವು ಜರ್ನಲಿಸಮ್ ಓದ್ತಾ ಇದ್ದೀರಿ, ಕ್ರೈಮ್ ರಿಪೋರ್ಟಿಂಗಲ್ಲಿ ಆಸಕ್ತಿ ಇದ್ದರೆ ಇವತ್ತಿನಿಂದ ನೀವು ಅದೇ ಕೇಸಿಂದ ಒಂದು ಇನ್ವೆಸ್ಟಿಗೇಷನ್ ಶುರು ಮಾಡಿ. ನಾನು ಆ ಕೇಸ್ನಲ್ಲಿ ಎಲ್ಲಿ ತನಕ ಹೋಗಿದ್ದೀನಿ ಅಂದರೆ ಕೇಸ್ನಲ್ಲಿ ಅರೆಸ್ಟ್ ಆಗಿ ಜೈಲಿನಲ್ಲಿರುವಂಥವನನ್ನು ಜೈಲಿನ ಒಳಗಡೆ ಹೋಗಿ ಮಾತಾಡಿಸಿಕೊಂಡು ಬಂದಿದ್ದರಿಂದ ಹಿಡಿದು ಅವನಿಗೆ ಈ ಸಭೆಯಲ್ಲಿ ಹೇಳೋದಕ್ಕೆ ಬರೆದಂಥ ಒಂದು ದೈಹಿಕ ನ್ಯೂನ್ಯತೆ ಇತ್ತು. ಆ ದೈಹಿಕ ನ್ಯೂನ್ಯತೆ ಅಂದರೆ ಏನು, ಅದರ ಕನ್ಫರ್ಮೇಷನ್ ಏನು, ಆ ಲೆವೆಲ್ಲಿನ ತನಕ ಹೋಗಿದ್ದೀನಿ ನಾನು. ಹೀಗಾಗಿ ಸೌಜನ್ಯ ಮರ್ಡರ್ ಕೇಸ್ನಲ್ಲಿ ಇದುವರೆಗೂ ಆಗಿರುವ ತನಿಖೆಗೂ ಮತ್ತು ಸತ್ಯಾಂಶಕ್ಕೂ ವ್ಯತ್ಯಾಸ ಇಲ್ಲ. ಇದುವರೆಗೂ ಆಗಿರುವ ತನಿಖೆಯಿಂದ ಹೊರಬಂದಿರುವಂಥ ಸತ್ಯಕ್ಕೂ, ತನಿಖೆಯಿಂದ ಹೊರಬಂದಿರುವಂಥ ಅಂಶಕ್ಕೂ ಸತ್ಯಕ್ಕೂ ವ್ಯತ್ಯಾಸ ಇಲ್ಲ. ನಾನು ಈ ಅಂದರೆ ಸೌಜನ್ಯಾಳ ಪೋಸ್ಟ್ ಮಾರ್ಟಮ್ ಮಾಡಿದ ಐ ಥಿಂಕ್ ಡಾಕ್ಟರ್ ವಿದ್ಯಾ ಇಫ್ ಐ ಆಮ್ ನಾಟ್ ರಾಂಗ್, ಒಬ್ಬ ವ್ಯಕ್ತಿಯನ್ನು ಕಸ್ಟಡಿಗೆ ತಗೊಂಡ ನಂತರ ಅವನ ಮೆಡಿಕಲ್ ಚೆಕಪ್ ಮಾಡಿದಂಥವರು ಡಾಕ್ಟರ್ ಮಹಾಬಲೇಶ್ ಅಂತ, ಇಲ್ಲೇ ಮಂಗಳೂರಲ್ಲಿರ್ತಾರೆ. ಆ ಕೇಸಿನ 3 ಜನ ಇನ್ವೆಸ್ಟಿಗೇಷನ್ ಆಫೀಸರ್ಸು, ಸೌಜನ್ಯಾಳ ಮನೆಯವರು, ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಡ್ತಾ ಇರುವಂಥವರು, ಅವರು ಯಾರ ಮೇಲೆ ಆರೋಪ ಮಾಡಿದ್ರಲ್ಲ, ಆ ಆರೋಪಿತರ ಮನೆಗಳು. ಕೆಲವೊಂದು ಸಲ ನಾನು ಔಟ್ ಆಫ್ ದ ವೇ ಹೋಗ್ಬಿಡ್ತೀನಿ ಇನ್ವೆಸ್ಟಿಗೇಷನ್ ಟೈಮ್ನಲ್ಲಿ, ಪತ್ರಕರ್ತರೂ ಸೇರಿದಂತೆ ಇನ್ಯಾರಿಗೂ ಕಾಲ್ ಡೀಟೇಲ್ಸ್ ತೆಗ್ಸೋದಕ್ಕೆ ಅವಕಾಶ ಇರೋದಿಲ್ಲ. ನಾನು ಅಲ್ಲಿ ತನಕ ಹೋದೆ, ಯಾರ್ಯಾರ ಮೇಲೆ ಆರೋಪ ಇದೆ, ಅವರು ಕೊಲೆ ನಡೆದ ಸಂದರ್ಭದಲ್ಲಿ ಆ ಜಾಗದಲ್ಲಿದ್ದರು ಅಥವಾ ಎಷ್ಟೆಷ್ಟು ದೂರದಲ್ಲಿದ್ದರು ಅಂತ. ಕೆಲವರಂತೂ 60 ಕಿಲೋಮೀಟರ್ ದೂರದಲ್ಲಿದ್ದರು ಕೊಲೆಯಾದ ಸಂದರ್ಭದಲ್ಲಿ, ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ವಿದೇಶದಲ್ಲಿದ್ದರು. ನೀವು ಕರ್ನಾಟಕದಲ್ಲಿ ಇದ್ದದನ್ನು ಹೆಂಗೋ ಫೇಕ್ ಕ್ರಿಯೇಟ್ ಮಾಡ್ಬೋದ್ರಿ? ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ನಲ್ಲಿ ಡಾಕ್ಯುಮೆಂಟ್ ತಿದ್ದೋದಕ್ಕಾಗತ್ತಾ? ನ್ಯೂಯಾರ್ಕ್ನಲ್ಲಿದ್ದ ಒಬ್ಬ ವಾಷಿಂಗ್ಟನ್ನಲ್ಲಿದ್ದ ಅಂತ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋದಕ್ಕಾಗತ್ತಾ? ಅಲ್ಲಿ ತನಕ ಹೋಗಿ ತನಿಖೆ ಮಾಡಿದ್ದೀನಿ. ಆದ್ದರಿಂದ ನಾನು ಹೇಳೋದು, ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ನಿರ್ಧಾರ ಮಾಡಿಕೊಂಡು ಆ ನಿರ್ಧಾರಕ್ಕೆ ಸಾಕ್ಷಿಗಳನ್ನು ಹುಡುಕೋದಕ್ಕೆ ಹೋಗಬೇಡಿ. ಮನಸ್ಸಿನಲ್ಲಿ ಏನೋ ಒಂದು ನಿರ್ಧಾರ ಆಗಿಬಿಟ್ಟಿರುತ್ತೆ, ಓ ಸೌಜನ್ಯ ಕೊಲೆ ಇಂಥವ್ರು ಮಾಡಿದ್ದಾರೆ ಅಂತ, ಅದಕ್ಕೆ ಸಾಕ್ಷಿಗಳನ್ನು ಹುಡುಕಕ್ಕೆ ಹೋಗೋದು. ಆ ಸಾಕ್ಷಿಗಳು ಸಿಗದೇ ಇದ್ದಾಗ ಇಡೀ ವ್ಯವಸ್ಥೆ ಇವ್ರ ವಿರುದ್ಧ ಇದೆ ಅಂದ್ಕೊಳ್ಳೋದು, ಹಂಗಿರಬಾರ್ದು. ತನಿಖೆ ಎಂಡ್ ರಿಸಲ್ಟ್ ಏನೇ ಬರಲಿ ಅಂದ್ಕೊಂಡು ತನಿಖೆ ಶುರು ಮಾಡಬೇಕು. ಇನ್ವೆಸ್ಟಿಗೇಷನ್ ಹಂಗೆ ಶುರುವಾಗ ಎಂಡ್ ರಿಸಲ್ಟ್ ಏನೇ ಇರಲಿ ಅದು ಅಂತ, ತನಿಖೆ ಮಾಡ್ತಾ 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 ಎಂಡ್ ರಿಸಲ್ಟಿಗೆ ಬಂದು ಹತ್ತಿರ್ತೀರಿ. ಆ ರೀತಿಯಲ್ಲಿ ಹೋಗಬೇಕು. ನಾನು ಹೇಳಿದ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.